ನಮ್ಮ ಸೈನಿಕ ಅಕಾಡೆಮಿ ಮೈಸೂರು ಇದುವರೆಗೆ 234 ಅಭ್ಯರ್ಥಿಗಳನ್ನು ಭಾರತದ ಸೇವೆಗೆ ಕಳುಹಿಸಿರುವುದು ನಮ್ಮ ಸ್ಯಾಮ್ನ ಹೆಗ್ಗಳಿಕೆಯಾಗಿದೆ. ಹಾಗೆಯೇ ಮಾತೃ ಪಿತೃ ದೇವೋಭವ ಎಂಬ ಮಾತಿನಂತೆ ಇಲ್ಲಿ ನೆರೆದಿರುವ ಎಲ್ಲ ಪೋಷಕರುಗಳಿಗೆ ಮತ್ತು ಪುಟಾಣಿ ಮಕ್ಕಳಿಗೆ ಸ್ಯಾಮ್ ಅಭ್ಯರ್ಥಿಯಾದ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಈ ಮಹನೀಯರು ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವಂತಹವರು. ಮಹನೀಯರು ಯುವ ಕವಿಗಳು, ಉಪನ್ಯಾಸಕರು ಮತ್ತು ಗಮಕ ವ್ಯಾಖ್ಯಾನಕಾರರು, ಗಮಕ ದುಂದುವಿ ಪತ್ರಿಕೆಯ ಸಂಪಾದಕರು ಹಾಗೂ 2023 ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಆದ ಶ್ರೀಯುತ ಕೃಪಾ ಮುಂಜನಾ ಸರ್ರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಭಾರತಾಂಬೆಯ ಸೇವೆಗೆ ಸಾವಿರಾರು ಸೈನಿಕರನ್ನು ಕೊಡುಗೆಯಾಗಿ ನೀಡಬೇಕೆಂಬ ಮಹಾನ್ ಆಕಾಂಕ್ಷೆಯನ್ನು ಹೊಂದಿರುವ ಸ್ಯಾಮ್ನ ಸಂಸ್ಥಾಪಕರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀಧರ್ ಸರ್ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಿಮ್ಮ ಮುಖದಲ್ಲಿ ಮಂದಹಾಸದ ನಗು ನೋಡಲು ಬಲು ಚಂದ, ನೀವು ನಗದಿದ್ದರೆ ಮೋಡದ ಆಚೆಯ ಚಂದ್ರ ಕೂಡ ಬರಲಾರೆ ಎಂಬ ಮಾತಿನಂತೆ ಸದಾ ಹಸನ್ಮುಖಿಯಾಗಿ ಸ್ಯಾಮ್ನ ಪ್ರತಿಯೊಬ್ಬ ಅಭ್ಯರ್ಥಿಗೂ ತಾಯಿ ಪ್ರೀತಿಯನ್ನು ನೀಡುತ್ತಿರುವ ನಮ್ಮ ಸ್ಯಾಮ್ನ ಕೋಫೌಂಡರ್ ಆದಂತಹ ಅನಿತಾ ಮ್ಯಾಮ್ಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪುರುಷೋತ್ತಮ ಗುರು ತೂ ಸಿದ್ಧಭೂತ ತೂ ಸಂದ ವಿನಾಯಕ ಸವಿತಾ ಪಾರ್ವಕ ತೂ ಸವಿತಾ ಪಾರ್ವಕ ತೂ ವಾಸುದೇವ ತೂ ವಿಶ್ವರೂಪ ತೂ ಚಿದಾನಂದ ಹರಿ ತೂ ವಿಶ್ವರೂಪ ತೂ ರಾಮ ಕೃಷ್ಣ ತೂ ರಹೀಮತ ಓ ತೂ ನಮ್ಮ ಪೋಷಕರು ನಮ್ಮ ಹೆಮ್ಮೆ. ನಾವು ಸಹಜವಾಗಿ ನೋಟ ಇಡ್ತೀವಿ ಎಲ್ಲರೂ ಬಾವುಟ ಸೈನಿಕರು ಹಾಗೂ ಅಧಿಕಾರಿಗಳಿಗೆ ಸಲ್ಯೂಟ್ ಮಾಡುವುದನ್ನು. ನಮ್ಮ ಮೊದಲನೇ ದೇವರಾದ ಪೋಷಕರಿಗೆ ಸಲ್ಯೂಟ್ ಮಾಡುವುದು ಎಲ್ಲೂ ಕಂಡು ಬಂದಿಲ್ಲ. ಆದರೆ ಇಲ್ಲಿ ನಾವು ನಮ್ಮ ಸ್ಯಾಮ್ನಲ್ಲಿ ಪೋಷಕರಿಗೆ ಸಲ್ಯೂಟ್ ಮಾಡಿಸಿ ಗೌರವಿಸಿದ್ದೇವೆ. ಈಗ ಪೋಷಕರ ಮಹತ್ವದ ಬಗ್ಗೆ ತಿಳಿಸಲು ಬರುತ್ತಿದ್ದಾರೆ ಸ್ಯಾಮ್ ಸಮ್ಮರ್ ಕ್ಯಾಂಪ್ ಕ್ಯಾಂಡಿಡೇಟ್ ಆರ್ಯನ್ ಸೂರ್ಯ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಆರ್ಯನ್ ಸೂರ್ಯ. ಈ ದಿನ ನಾನು
ನಮ್ಮ ಜೀವನದ ಅತ್ಯಂತ ಮಹತ್ವ ವ್ಯಕ್ತಿಗಳಾದ ತಂದೆ ತಾಯಿಯರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ತಂದೆ ತಾಯಿಯರು ನಮ್ಮ ಜೀವನದ ಮೊದಲ ಗುರುಗಳು. ಅವರು ನಮಗೆ ಸಂಸ್ಕಾರಗಳನ್ನು, ನೀತಿಗಳನ್ನು ಕಲಿಸುತ್ತಾರೆ. ನಮ್ಮ ಜೀವನದ ಮೊದಲ ಪಾಠವನ್ನು ಪ್ರೀತಿ, ತ್ಯಾಗ, ಸತ್ಯ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಸುತ್ತಾರೆ. ಅವರು ನಮಗೆ ನಡೆಯಲು, ಮಾತನಾಡಲು ಮತ್ತು ವಿಶ್ವಾಸದಿಂದ ಮತ್ತು ಪ್ರಾಮಾಣಿಕತೆಯಿಂದ ಜಗತ್ತನ್ನು ಆಳಲು ಕಲಿಸುತ್ತಾರೆ. ತಂದೆ ತಾಯಿಯರು ನಮ್ಮ ಸಂತೋಷ ಮತ್ತು ಯಶಸ್ಸಿಗಾಗಿ ಅನೇಕ ತ್ಯಾಗಗಳನ್ನು ಮಾಡುತ್ತಾರೆ. ಅವರು ಸತತವಾಗಿ ದುಡಿಯುತ್ತಾರೆ. ನಮ್ಮ ಅಗತ್ಯಗಳನ್ನು ತಮ್ಮ ಆದ್ಯತೆಯಾಗಿ ಇಟ್ಟುಕೊಳ್ಳುತ್ತಾರೆ. ಅವರು ನಿರಂತರ ಬೆಂಬಲ ಮತ್ತು ನಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಸಹಾಯ ಮಾಡುತ್ತಾರೆ. ಅವರು ಕಷ್ಟ ಸಮಯದಲ್ಲಿ ನಮ್ಮ ಬಲವಾಗಿ, ಸಂತೋಷದ ಸಮಯದಲ್ಲಿ ನಮ್ಮ ಪ್ರೋತ್ಸಾಹಕರ. ಅವರು ನೀಡಿದ ಪಾಠಗಳನ್ನು ನಮ್ಮ ಜೀವನದ ಸವಾಲುಗಳಲ್ಲಿ ಸದಾ ನಮ್ಮನ್ನು ಮುನ್ನಡೆಸುತ್ತದೆ. ಅಂತಿಮವಾಗಿ ತಂದೆ ತಾಯಿಗಳು ನಮ್ಮ ಜೀವನದ ವೀರರು. ಅವರಿಗೆ ನಮ್ಮ ಆದರ, ಪ್ರೀತಿ ಮತ್ತು ಕೃತಜ್ಞತೆ ಇರಬೇಕಾಗಿದೆ. ಅವರು ತ್ಯಾಗಗಳನ್ನು ಸದಾ ನೆನಪಿಸಿಕೊಂಡು ಅವರನ್ನು ಹೆಮ್ಮೆಗೊಳಿಸು ಪ್ರಯತ್ನ ಮಾಡೋಣ. ನಾವೆಲ್ಲರೂ ನಮ್ಮ ತಂದೆ ತಾಯಿಯರನ್ನು ಗೌರವಿಸುತ್ತೇವೆ. ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗುತ್ತೇವೆ. ನಿಮ್ಮನ್ನು ಎಂದಿಗೂ ವೃದ್ಧಾಶ್ರಮಕ್ಕೆ ಸೇರಿಸುವುದಿಲ್ಲ. ಯಾವುದೇ ತಪ್ಪುಗಳನ್ನು ಮಾಡುವುದಿಲ್ಲ ಎಂದು ಮನಪೂರ್ಣವಾಗಿ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್. ನಿಂತ್ಕೊಳ್ಳೋಣ. ಮೊದಲು ನಿಂತು ಮಾಡುವ ಎರಡು ಆಸನಗಳನ್ನ ನೋಡ್ತಾ ಹೋಗೋಣ. ಅರ್ಧಕಟಿ ಚಕ್ರಾಸನ, ಬಲಗೈ ಪಕ್ಕದಿಂದ ಮೇಲೆ ತೆರಣ, ಹಸ್ತ ಮೇಲ್ಮುಖ, ಸಂಪೂರ್ಣ ಮೇಲ 90 ಡಿಗ್ರಿ ಎತ್ತೋಣ, ಸಂಪೂರ್ಣ ಎಡಕ್ಕೆ ಬಾಗಣ, ವಿಶ್ರಾಂತಿ. ಮುಂದಿನ ಆಸನ ವೃಕ್ಷಾಸನ. ವೃಕ್ಷ ಅಂದ್ರೆ ಮರ, ಮರದಂತೆ ಅಚಲವಾಗಿ ನಿಲ್ಲುವುದು. ಒಂದು ಕಾಲನ್ನ ಮಡಚಿ ಪೃಷ್ಠದ ಭಾಗದ ಪ್ರಸೇಸೋಣ. ಎರಡು ಕೈ ನಿಧಾನವಾಗಿ ಮೇಲೆತ್ತಿ ನಮಸ್ಕರಿಸ್ತಿಲ್ಲಿರೋಣ. ಸೊ ಇದು ವೃಕ್ಷಾಸನ ಮಾಡೋದ್ರಿಂದ ನಮ್ಮ ಬೆನ್ನಿನ Every parent love and care about their children very much. Parents work day and night to pay our fees, to buy us things, to take good care of us, etc. Parents will be ready to do anything for their children's happiness, but they don't care about their happiness. They will always think about their children. Their sacrifices and efforts to
kids' happiness is incomparable to anything. So everybody please understand the effort of a parent and please respect them and take good care of them. Thank you. ಶ್ರೀಯುತರಿಗೆ ನಮ್ಮ ಸ್ಯಾಮ್ ವತಿಯಿಂದ ಒಂದು ಸಣ್ಣ ಸನ್ಮಾನ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ತ್ವಮೇವ ಸರ್ವಂ ಮಮ ದೇವದೇವ. ಈ ಸ್ಯಾಮ್ ಅಥವಾ ನನಗೆ ಸ್ಯಾಮ್ ಅನ್ನೋಕ್ಕಿಂತ ಹೆಚ್ಚಾಗಿ ಈ ನನ್ನ ಸೈನಿಕ್ ಅಕಾಡೆಮಿ ಮೈಸೂರು ಏನಿದೆಯೋ ಈ ಅಕಾಡೆಮಿಯ ಅದರ ನೇತೃತ್ವವನ್ನು ವಹಿಸಿಕೊಂಡು ಅದರ ಒಂದು 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 ಆಧಾರ ಸ್ತಂಭವಾಗಿರುವಂತಹ ನನ್ನ ಗೆಳೆಯ ಶ್ರೀಧರನ ಜೊತೆಗಾರ ಅಂತಂದ್ರಲ್ಲ ಅದು ನನಗೆ ಬಹಳ ದೊಡ್ಡದು ಅಂತ ಭಾವಿಸ್ಕೊಳ್ತೇನೆ. ಅದು ನನಗೆ ಬಹಳ ದೊಡ್ಡದು. ಇದು ಸುಮ್ಮನೆ ಹೇಳೋ ಮಾತಲ್ಲ, ಇದು ಹೃದಯದಿಂದ ಬರೋ ಮಾತು. ಇದು ಸಮ್ಮರ್ ಕ್ಯಾಂಪ್ ಮೈಸೂರು. ಇಲ್ಲಿ ನಮ್ಮ ಮಗನ್ನ 2 ತಿಂಗಳ ಒಂದು ಶಿಬಿರಕ್ಕೆ, ಅಂದರೆ ಏನು ನಾವು ಸಮ್ಮರ್ ಕ್ಯಾಂಪ್ ಅಂತೇಳಿ ಕರಿತೀವಿ, ಈ 2 ತಿಂಗಳ ಒಂದು ಕೋರ್ಸ್ಗೆ ನಾವು ಇಲ್ಲಿ ಬಿಟ್ಟಿದ್ವಿ. ಆ ಬಿಟ್ಟಿದ್ದ ಉದ್ದೇಶ ಬಂದು ಅವನಲ್ಲಿ ಕೆಲವೊಂದು ಬದಲಾವಣೆನ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಿಟ್ಟಿದ್ವಿ. ಮೇಯ್ನು ಡಿಸಿಪ್ಲಿನ್ ಬರಬೇಕು,
ಪ್ಲಸ್ ಅವನಿಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅವ್ನಿಗೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬಿಟ್ಟಿದ್ವಿ. ಈ ಎರಡು ತಿಂಗಳು ಹೇಗೋಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತು ಬಂದು ಈ ಒಂದು ಕ್ಲೋಸಿಂಗ್ ಟೈಮಲ್ಲಿ ನಮ್ಮ ಮಗನ ನೋಡಿ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ಅವನಲ್ಲಿ ಆಗಿರೋಂಥ ಒಂದು ಬದಲಾವಣೆಗಳನ್ನ ನೋಡಿ ನಮಗೆ ಹೆಚ್ಚಿನ ಒಂದು ಇನ್ನೂ ಈ ಎರಡು ತಿಂಗಳ ಕೋರ್ಸು ಒಂದು ವರ್ಷ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಥರ ಅನ್ನಿಸ್ತಾ ಇದೆ. ನಮ್ಮ ಕಡೆಯಿಂದ ಈ ಒಂದು ಸಮ್ಮರ್ ಕ್ಯಾಂಪ್ಗೆ ನಾವು ತುಂಬ ಒಂದು ಒಳ್ಳೆ ಒಂದು ರೇಟಿಂಗ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಮಕ್ಕಳನ್ನ ದಯವಿಟ್ಟು ಈ ಒಂದು ಸಮ್ಮರ್ ಕ್ಯಾಂಪಲ್ಲಿ ಸೇರಿಸೋ ಮುಖಾಂತರ ಅವರ ಒಂದು ಭವಿಷ್ಯನ ಉಜ್ವಲ ರೂಪಕ್ಕೆ ತರೋದಕ್ಕೆ ಒಂದು ಕಾರಣರಾಗಿ ಅಂತೇಳಿ ನಾವು ಈ ಮುಖಾಂತರ ತಿಳಿಸ್ತೀವಿ. ಜೈ ಹಿಂದ್.